ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಡಿ ಕೆ ಬ್ಲಾಗರ್ನ. ಇವತ್ತು ಎದ್ರ ಬಗ್ಗೆ ವಿಡಿಯೋ ಮಾಡತ್ತೇವಪ್ಪ ಅಂದರೆ, ನಮ್ಮ ಇವತ್ತು ಇಡೀ ಇಂಡಿಯಾದಾಗ ನ್ಯಾಷನಲ್ ಸಿನಿಮಾ ಡೇ ಐತಿ. ಅದಕ್ಕೆ ಎಲ್ಲ ಕಡೆನೂ ಎಲ್ಲ ಥಿಯೇಟರ್ನಾಗೂ ಟಿಕೆಟ್ ಪ್ರೈಸ 99 ರುಪೀಸ್ ಮಾಡ್ಯಾರ. ಮೊದ್ಲು ಏನಾಗ್ತಿತ್ತು, ನಾವೀಗ ಐನಾಕ್ಸ್ ಥಿಯೇಟರ್ಗೆ ಅದು ಹೋಗ್ಬೇಕಂದ್ರೆ ಅಲ್ಲಿ ಟಿಕೆಟ್ ಏನಾಗ್ತದೆ 200 ಮೇಲೆ ಇರ್ತಿತ್ತು. ಅದಕ್ಕೆ ಅಲ್ಲಿ ಹೋಗಕ್ಕೆ ಆಗ್ತಿರಲಿಲ್ಲ ಜಾಸ್ತಿ. ಇವತ್ತು ಐನಾಕ್ಸ್ ಥಿಯೇಟರ್ನಾಗೂ ಕೂಡ ಇವತ್ತು 99 ರುಪೀಸ್ ಇದೆ. ಇವತ್ತು ಯಾವುದ್ರೆ ಒಂದು ಅಲ್ಲಿ ಪಿಕ್ಚರ್ ಹೋಗಿ ಆ ಪಿಕ್ಚರ್ ರಿವ್ಯೂ ಮಾಡ್ತೀನಂತ. ನಾ ಮೊದ್ಲಿಗೆ ಏನು ಅನ್ಕೊಂಡಿದ್ದೆ, ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಬರೋಂಗಿಲ್ಲ ಅಂತ ಅಂದ್ಕೊಂಡು ಟಿಕೆಟ್ ಬುಕ್ ಮಾಡೋಕ್ಕೆ ಹೋಗಿದ್ದೆ. ಅಲ್ಲಿ ಇಬ್ಬನಿ ತಬ್ಬಿದ ಇಳಿಯಲಿ ಅಂತ ಒಂದು ಸಿನಿಮಾ ಇತ್ತು, ಲವ್ ಸ್ಟೋರಿ ಸಿನಿಮಾ. ಆ ಸಿನಿಮಾ ನೋಡಿ ರಿವ್ಯೂ ಮಾಡೋಣಂತ ಬುಕ್ ಮಾಡೋಕ್ಕೆ ನೋಡಿದರೆ ಆಲ್ರೆಡಿ 3 ಶೋ ಇದು, 3 ಶೋ ಫುಲ್ ಆಗಿದ್ದು. ಅದಾದಮೇಲೆ ಇವತ್ತು ನಮ್ಮ ಉಪೇಂದ್ರ ಅವ್ರದ ಸಿನಿಮಾ ರಿಲೀಸ್ ಆಗೋದಿತ್ತು. ಆದರೆ ನಮ್ಮ ಧಾರವಾಡದಾಗ ಆಗಲಿಲ್ಲ, ಇಲ್ಲ ಅದನ್ನು ರಿವ್ಯೂ ಮಾಡ್ಬೇಕಂತಿದ್ದೆ. ಇವತ್ತು ಲಾಸ್ಟಿಗೆ ಲಾಸ್ಟ್ ಒಂದು ಸಿನಿಮಾ ಇತ್ತದ, ಲಂಗೋಟಿ ಮ್ಯಾನ್ ಅಂತ ಒಂದು ಸಿನಿಮಾ ಬಂದಿದೆ ಹೊಸದಾಗಿ, ಕನ್ನಡ ಸಿನಿಮಾನೇ. ಇವತ್ತು ಆ ಸಿನಿಮಾದ ರಿವ್ಯೂ ಮಾಡ್ತೀನಿ ಅಂತ, ಹೇಗಿದೆ ಅಂತ ನಿಮ್ಗೆ ಹೇಳ್ತೀನಿ ಅಂತ ಬನ್ನಿ. ಈ ಒಂದು ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ, ಸಂಜೋತ ಅವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡ್ಯಾರ, ಮತ್ತು ಸ್ಕ್ರೀನ್ ಪ್ಲೇ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಮತ್ತು ಇದು ಪಿಕ್ಚರ್ ಪೂರ್ತಿ ಕಾಮಿಡಿ ಮತ್ತು ಸಸ್ಪೆನ್ಸ್ ಹೊಂದೈತಿ. ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಇದು ಈ ಪಿಕ್ಚರ್ ನೋಡ್ಬೋದು. ಮತ್ತು ಈ ಪಿಕ್ಚರ್ ಸ್ಟಾರ್ಟ್ ಆದ್ಕೊಳ್ಳೇನ ಮತ್ತು ಫಸ್ಟ್ ಹಾಫ್ ಮುಗಿಯೋ ಮಟ್ಟನೂ ಸ್ವಲ್ಪ ಜಾಸ್ತಿ ಕಾಮಿಡಿ ತೊಗೊಂಡಾರ, ಮತ್ತು ಅಷ್ಟೇ ಸ್ವಲ್ಪ ಸಸ್ಪೆನ್ಸ್ ಕೊಡ್ತಾರೆ ನೆಕ್ಸ್ಟ್ ಏನಾಗ್ಬೋದು ಅಂತ ನಿಮ್ಮ ಮನಸ್ಸಿನಾಗ ಇದನ್ನ ಕ್ವಶನ್ಗಳು ಬರಕ್ಕೆ ಹಿಡಿತಾವ. ಸೆಕೆಂಡ್ ಹಾಫ್ ಸ್ಟಾರ್ಟ್ ಆದ್ಕೊಳ್ಳಿ ಏನಾಗ್ತೈತಿ, ಕತೆ ಸ್ವಲ್ಪ ಫಾಸ್ಟ್ ಹೋಗ್ತೈತಿ. ಅದು ನೀವು ಕತೆ ಪಿಕ್ಚರ್ ನೋಡ್ಬೇಕಾದ್ರೆ ಏನು ಅನಿಸ್ತೈತಿ, ಈಗ ಇದೇ ರೀತಿ ಆಗ್ಬೋದು ಅಂತ ನೀವು ಅನ್ಕೊಂಡು ಕುಂತಿರ್ತೀರಿ. ಆದರೆ ನೀವು ಅನ್ಕೊಂಡಿದ್ದೆಲ್ಲ ಉಲ್ಟಾ ಹಾಕೊಂತ ಹೋಗ್ತೈತಿ. ಪಿಕ್ಚರ್ ಕ್ಲೈಮ್ಯಾಕ್ಸ್ ಅಂತೂ ಭಾರಿ ಬಂದೈತಿ, ಅದ್ರ ಬಗ್ಗೆ ಹೇಳಕ್ಕಂತೂ ಆಗೋಂಗಿಲ್ಲ. ನೀವು ಒಂದ್ಸತ ಈ ಥಿಯೇಟರ್ನಾಗ ಹೋಗಿ ಸಿನಿಮಾ ನೋಡಿ, ತುಂಬ ಒಳ್ಳೆ ಸಿನಿಮಾ ಬಂದಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ ಹೇಳ್ಬೋದು. ಮತ್ತು ಡೈರೆಕ್ಟರ್ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ, ತುಂಬ ಒಳ್ಳೆ ಸಿನಿಮಾ ಇದೆ, ನೀವು ಒಂದ್ಸತ ನೋಡಿ. ಮತ್ತು ಈ ಸಿನಿಮಾ ಕತೆ ಯಾವ ರೀತಿ ಐತೆ ಅಂತ ಹೇಳ್ಬೋದಿತ್ತು, ಅದು ಪೈರೇಸಿ ಆಗ್ತೈತಿ ಮತ್ತು ಕಾಪಿರೈಟ್ ಬೀಳೋ ಸಾಧ್ಯತೆನೂ ಇರ್ತೈತಿ. ಅದಕ್ಕೆ ಈ ಸಿನಿಮಾ ಕತೆ ಬಗ್ಗೆ ಹೇಳಿಲ್ಲ ನೀವು. ಆದರೆ ಸಿನಿಮಾ ಮಾತ್ರ ಚೆನ್ನಾಗಿದೆ, ನೀವು ಒಂದ್ಸಲ ಥಿಯೇಟರ್ನಾಗ ಹೋಗಿ ನೋಡ್ರಿ. ಮತ್ತು ನೀವು ಯಾರ್ಯಾರು ಈ ಸಿನಿಮಾ ನೋಡ್ರಿ, ಇದು ನಿಮ್ಗೆ ಸಿನಿಮಾ ಯಾವ ರೀತಿ ಅನ್ಸೈತೆ ಅಂತ ಕಮೆಂಟ್ ಸೆಕ್ಷನ್ನಾಗ ಖಂಡಿತ ಹೇಳ್ರಿ. ಮತ್ತು ಇವತ್ತು 99 ರುಪೀಸ್ ಆಫರ್ನ ಯಾರ್ಯಾರು ಯೂಸ್ ಮಾಡ್ಕೊಂಡ್ರಿ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮೇಲೆ ಕ್ಲಿಕ್ ಮಾಡಿ. ನಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಪ್ಲೇಸ್ ಜೊತೆಗೆ ಬರ್ತೀನಿ. ಅಲ್ಲಿಗುರು ಜೈನ್, ಜೈ ಕರ್ನಾಟಕ.